ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಅವಕಾಶ ಕಲ್ಪಿಸಬೇಕು ಎಂದು ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಬಿಎಸ್ ಅಜಯ್ ಕುಮಾರ್ ಅವರು ಅಭಿಪ್ರಾಯವನ್ನು ಪಟ್ಟಿರುತ್ತಾರೆ. ಮೈಸೂರಿನ ಕಲಾಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯ ವತಿಯಿಂದ ಆಯೋಜಿಸಲಾಗಿದ್ದ ಬೈಕ್ ಮತ್ತು ಸೈಕಲ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಹಿಳೆಯರು ರಾಜಕೀಯ ಮತ್ತು ಆಡಳಿತದ ಮುಂಚೂಣಿಯಲ್ಲಿರುವಂತಹ ಸಮಯ ಬಂದಿದೆ. ಅದರಲ್ಲೂ ಕೂಡ ಹುಟ್ಟಿನಿಂದಲೂ ನಾಯಕತ್ವ ಗುಣವಿದ್ದು ಪ್ರತಿದಿನ ಕುಟುಂಬ ಮತ್ತು ಮನೆಯನ್ನು ನಡೆಸುವ ವಿಧಾನ ಅವರ ನಾಯಕತ್ವದಲ್ಲಿ ಬಂದಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ. ಸಹ ನಾವು ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಮಹಿಳೆಯರ ಜೊತೆ ಪುರುಷರದ್ದು ಬೆಂಬಲ ಇರಬೇಕು. ಮತ್ತು ಇವತ್ತಿನ ದಿವಸ ಕೆಲವು ಡಾಕ್ಟರ್ಸು ಎಲ್ಲರೂ ಇಲ್ಲಿ ಸ್ಪಾನ್ಸರ್ ಮಾಡಿ ನಮಗೆ ವುಮೆನ್ಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದು ವಿಚಾರ ಏನು ಹೇಳಬೇಕು ಅಂದರೆ, ಇದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ನಾವು ಮಾಡ್ತಾ ಇರೋದು, ಇದು ಸೆಲೆಬ್ರೇಟೆಡ್ ಆಲ್ ಓವರ್ ದ ವರ್ಲ್ಡ್. ಇದು ಜರ್ಮನಿಯಿಂದ ಶುರು ಆಯಿತು ಅವ್ರ ಆ್ಯಕ್ಟಿವಿಸ್ಟ್, ಆಮೇಲೆ ಯು ಎಸ್ ಅಲ್ಲಿ ಶುರು ಆಗಿ ಮತ್ತು ಬೇರೆ ಬೇರೆ ದೇಶದಲ್ಲೆಲ್ಲ ಆಗಿದೆ. ಯಾಕಂದರೆ ವುಮೆನ್ಗೆ ಮಹತ್ವ ಕೊಡಬೇಕು, ವುಮೆನ್ಗೆ ಈಕ್ವಲ್ ರೈಟ್ಸ್ ಇರಬೇಕು, ಈಕ್ವಲ್ ಆಪರ್ಚುನಿಟೀಸ್ ಇರಬೇಕು. ಮತ್ತು ಒಂದು ಹೇಳಬೇಕಂದ್ರೆ ಆರ್ಟಿಸ್ಟು ಕೂಡ ವುಮೆನ್ ಆರ್ಟಿಸ್ಟು ನಾವು ಹಿಂದೆ ನೋಡ್ತಾ ಇರಲ್ಲ. ನಾವು ಅವರು ಮ್ಯೂಸಿಯಮ್ಸಲ್ಲಿ ಕಲೆ ಇಡಬೇಕು ಅಂತಂದರೆ ಅವರು ಭಾಳ ಶ್ರಮ ಪಡಬೇಕಿತ್ತು. ಅವ್ರದ್ದು ವರ್ಕ್ನ ರೆಕಗ್ನೈಸ್ ಮಾಡ್ತಾ ಇರಲ್ಲ. ಬರೀ ಮಾಸ್ಟರ್ ಆರ್ಟಿಸ್ಟ್ ಎಲ್ಲ ವುಮೆನ್ನ ಮಾಡೆಲ್ಸಾಗಿ ಯೂಸ್ ಮಾಡಿದರು. ಮತ್ತು ಆಮೇಲೆ ವುಮೆನ್ ಅವರು ಕಷ್ಟಪಟ್ಟು ಅವರು ನಾವು ಮ್ಯೂಸಿಯಮಲ್ಲಿ ಆರ್ಟ್ ವರ್ಕ್ ಇಡಬೇಕು ಅಂತ ಮಾಡಿ ಈಗ ಭಾಳ ಜನ ವುಮೆನ್ ಆರ್ಟಿಸ್ಟ್ ಇದ್ದಾರೆ. ಇನ್ನೂ ವುಮೆನ್ ಆರ್ಟಿಸ್ಟ್ಗೆ ಇನ್ನೂ ಜಾಸ್ತಿ ಅಪರ್ಚುನಿಟೀಸ್ ಬೇಕು, ಅವ್ರಿಗೆ ಇನ್ನೂ ಜಾಸ್ತಿ ಎನ್ಕರೇಜ್ಮೆಂಟ್ ಬೇಕು. ಮತ್ತು ಎಲ್ಲ ವುಮೆನ್, ಯಾಕಂದರೆ ವುಮೆನ್ ಈಸ್ ಕೇಪಬಲ್ ಆಫ್ ಟೇಕಿಂಗ್ ಮೆನಿ ರೋಲ್ಸ್. ಮನೆ ಫ್ಯಾಮ್ಲಿನ ನೋಡಿಕೊಂಡ್ರು, ಫ್ಯಾಮ್ಲಿಲಿ ಎಲ್ಲ ಏಜ್ ಗ್ರೂಪ್ನವ್ರನ್ನೂ ನೋಡ್ಕೊಳ್ತಾರೆ. ಮತ್ತು ಎಷ್ಟೊಂದು ರೋಲ್ಸು ಮಾಡಬೇಕು, ಎಮರ್ಜೆನ್ಸಿ ಕೇರು ಮಾಡಬೇಕು. ಮತ್ತು ಈಗ ವರ್ಕಿಂಗ್ ವುಮೆನ್ ಒಂದು ಇನ್ನೊಂದು ಏನು ಚಾಲೆಂಜ್ ಇದೆ ಅಂದರೆ, ವರ್ಕಿಂಗ್ ವುಮೆನ್ ಹೋಗ್ತಾರೆ ವರ್ಕ್ ಮಾಡ್ತಾರೆ, ಆದ್ರೂ ಅವ್ರಿಗೆ ಮನೆಗೆ ಹೋದ್ಮೇಲೂ ಅವ್ರದ್ದು ಡ್ಯೂಟೀಸ್ ಅವ್ರು ಪರ್ಫಾರ್ಮ್ ಮಾಡಲೇಬೇಕು, ಅವ್ರು ಅದರಿಂದೇನು ಎಸ್ಕೇಪ್ ಹಾಕಾಗಲ್ಲ. ಸೊ ಇಷ್ಟೊಂದೆಲ್ಲ ಅವ್ರು ಮಾಡೋದ್ರಿಂದ ಮೆನ್ ಎಲ್ಲ ಅವ್ರಿಗೆ ಎನ್ಕರೇಜ್ ಕೊಡಬೇಕು. ಸೊ ಎಲ್ಲ ಈಕ್ವಲ್ ರೈಟ್ಸ್ ಬರಬೇಕು ಮೆನ್ಗೆ ಅಂತ ನಾನು ವಿಶ್ ಮಾಡ್ತೇನೆ. ಥ್ಯಾಂಕ್ ಯು. ಹೆಸರು ಬಾ. ಇದು ಅಂತಾರಾಷ್ಟ್ರೀಯ ಮಹಿಳೆಯರ ದಿನ ಇದು ಇವತ್ತು. ಈ ದಿನ ನಾವು ಮಹಿಳೆಯರನ್ನ ಯಾವ ರೀತಿ ನಾವು ಎಂಪವರ್ ಮಾಡ್ಬೋದು, ಮಹಿಳಾ ಶಕ್ತಿ ಅನ್ನೋದು ಭಾಳ ಇದೆ ನಮಗೆಲ್ಲ ಗೊತ್ತು. ನಾವೆಲ್ಲ ವಿಚಾರದಲ್ಲೂ ಇವಾಗ ಭೂಮಿ ಭೂಮಿ ತಾಯಿ ಅಂತೀವಿ, ಬೇರೆ ಬೇಕಾದ ವಿಚಾರದಲ್ಲಿ ಶಿವಶಕ್ತಿ ಅಂತೀವಿ, ಶಕ್ತಿ ಅಂತೀವಿ. ಆದರೆ ಮಹಿಳೆಯರಿಗೆ ನಾವಷ್ಟು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಅದನ್ನು ತೋರಿಸ್ಬೇಕು ಅಂತ ನಾವು ಇವತ್ತು ಬೈಕ್ ರೈಡ್ ಮಾಡಿ, ಅವರೂ ಮೋಟ್ರ್ ವೆಹಿಕಲ್ ರೈಡ್ ಮಾಡ್ಬೋದು, ಅವರು ಸೈಕಲ್ ಮಾಡ್ಬೋದು, ಅವರು ನಮ್ಮ ಬೇಕಾದಷ್ಟು ಮನೆಗಳಲ್ಲಿ ನಡೆಸ್ಕೊಂಡು ಹೋಗ್ತಾರೆ, ಮನೇನ ಅವರೇ ನಡೆಸೋದು ಮನೆಗಳ, ಅವರು ಈ ದೇಶನೂ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದೀವಿ. ಆದರೆ ನಾವು ಅವ್ರಿಗೆ ಆದಷ್ಟು ಅವಕಾಶ ಕೊಟ್ಟಿಲ್ಲ. ನಮ್ಮ ಇಂಡಿಯಾ ದೇಶ ಪ್ರಭಾಪ್ರಭುತ್ವ ಅಂತೀವಿ, ಡೆಮಾಕ್ರಸಿ,
ಆದರೆ ಮಹಿಳೆಯರು ಸುಮಾರು 48-50% ಇದ್ದಾರೆ. ಆದರೆ ನಮ್ಮ ಪೊಲಿಟಿಕಲ್ನಲ್ಲಿ ಅವ್ರಿಗೆ ಎಲ್ಲಿ 50% ರೆಪ್ರೆಸೆಂಟೇಷನ್ ಇದೆ? ಎಲ್ಲೂ ಇಲ್ಲ. ಅಸೆಂಬ್ಲಿಲಿ ತೊಗೊಳ್ಳಿ, ಪಾರ್ಲಿಮೆಂಟ್ನಲ್ಲಿ ತೊಗೊಳ್ಳಿ, ಎಲ್ಲೂ ಇಲ್ಲ. ಆದರೆ ಮಹಿಳೆಯರು ಎಜುಕೇಷನ್ನಲ್ಲಿ ಮುಂದೆ ಬರ್ತಾ ಇದ್ದಾರೆ, ಶಿಕ್ಷಣದಲ್ಲಿ. ಇವಾಗ ನೀವು SSLC ರ್ಯಾಂಕು, PUC ರ್ಯಾಂಕ್ ನೋಡಿದ್ರೆ ಬಳಿ ಹುಡುಗಿರೇ ರ್ಯಾಂಕ್ ಬರೋದು ಜಾಸ್ತಿ. ಆದ್ದರಿಂದ ಅವ್ರಿಗೆ ಶಕ್ತಿ ಇದೆ. ಆದರೆ ಅವ್ರಿಗೆ ನಾವು ಆಸ್ಪದ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಆಸ್ಪದ ಎಲ್ಲ ಇಟ್ಕೊಂಡಿರೋರು ಗಂಡಸರು ಇಟ್ಕೊಂಡಿದ್ದಾರೆ, ಇಟ್ಕೊಂಡು ಕೂತಿದ್ದಾರೆ ಅಲ್ಲಿ. ಅದನ್ನು ಅವ್ರಿಗೆ ಇವಾಗ ಮಹಿಳೆಯರು ಅವರಾಗೆ ತೊಗೊಬೇಕು. ಇದರಲ್ಲಿ ಯಾರು ತಪ್ಪು? ಮಹಿಳೆಯರೇ ತಪ್ಪು. ಅದಕ್ಕೆ ಈ ಥರ ನಾವು ಒಂದು ಅಂತಾರಾಷ್ಟ್ರೀಯ ದಿನ ಸೆಲೆಬ್ರೇಟ್ ಮಾಡಿ, ಪ್ರತಿ ದಿನಾನು ಅಂತಾರಾಷ್ಟ್ರೀಯ ಮಹಿಳೆ ದಿನ ಆಗಬೇಕು ಅಂತ ನಮ್ಮ ಪ್ರಕಾರ. ಅವರ ಮಹಿಳಾ ಶಕ್ತಿಯನ್ನು ತೋರಿಸ್ಬೇಕು ಅಂತ ನಾವು ಈ ಭಾರತ್ ಹಾಸ್ಪಿಟಲ್ ISDUAಯಿಂದ ನಾವು ಭಾಳ ಸಪೋರ್ಟ್ ಮಾಡ್ತಾ ಇದ್ದೀವಿ. ನೀವು ಭಾರತ್ ಹಾಸ್ಪಿಟಲ್ ನೋಡಿದ್ರೆ ಸುಮಾರು 60-70% ಮಹಿಳೆಯರೇ. ಅದನ್ನು ನಡೆಸ್ತಾ ಇರೋರು ನಾನು, ನಿರ್ಮಲಾ ಇದ್ರಲ್ಲಿ ಎಲ್ಲ ಓಡೋಗ್ಬಿಟ್ರು. ನಿರ್ಮಲಾನೂ ಮಹಿಳೆ, ಅವರೆಲ್ಲಿ ಮಹಿಳೆ, ಅವರು ಅಡ್ಮಿನಿಸ್ಟ್ರೇಟರು, ನಮ್ಮ ಅಕೌಂಟ್ಸ್ ಮ್ಯಾನೇಜರು ಇವರು ಇದ್ದಾರೆ 20 ವರ್ಷದಿಂದ, ಅವರು ಮಹಿಳೆಯರು, ನಿರ್ಮಲಾ. ಆಮೇಲೆ ನಮ್ಮ ISDUAನಲ್ಲೂ ಸುಮಾರು 60% ಮಹಿಳೆಯರು. ಇವಾಗ ರೂರಲ್ ಪ್ರೋಗ್ರಾಮ್ನಲ್ಲಿ ಮಹಿಳೆಯರ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ಸೊ ಅಲ್ಲೂ ನಾವು ಇದು ಮಹಿಳಾ ಶಕ್ತಿ ಯಾವ ರೀತಿ ತೋರಿಸ್ಬೇಕು ಅಂತ. ಇದರಿಂದ ನಾವೇನು ಹೇಳೋದು ಅಂದರೆ, ಮೆಸೇಜ್ ಕಳಿಸೋದೇನು ಅಂದರೆ, ಏನು ನಾವು ಮಾಹಿತಿ ಕೊಡಬೇಕು ಅಂದರೆ, ಮಹಿಳೆಯರ ಕೈಲಿ ಆಗುತ್ತೆ. ಮಹಿಳೆಯರು ಕೊಟ್ಟರೆ ನಮ್ಗೆ ಆ್ಯಕ್ಚುಲಿ ಭ್ರಷ್ಟಾಚಾರ ಕಮ್ಮಿ ಆಗ್ಬೋದು, ನಮ್ಮ ಜನಕ್ಕೂ ಭಾಳ ಉಪಯೋಗ ಬರ್ಬೋದು ಅಂತ ಹೇಳಿ ಒಂದೆರಡು ಮಾತು ಹೇಳಿ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.